ಬಂದಿದೆ ಬಂದಿದೆ. ಈಗ ಸಿಲಿಕಾನ್ ಸಿಟಿಯಲ್ಲಿ ಚಿಕನ್ ಐಟಮ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರುವಾಗಿದೆ. ಅದರಲ್ಲೂ ದೇಶದ ಒಂದೊಂದು ಸಿಟಿಗಳಲ್ಲೂ ಒಂದೊಂದು ಫುಡ್ಗೆ ಬಹು ಬೇಡಿಕೆ ಹೆಚ್ಚಾಗಿದೆ. ಐಟಿ ಸಿಟಿ ಎಂದೇ ಹೆಗ್ಗಳಿಕೆ ಹೊಂದಿರುವ ನಮ್ಮ ಬೆಂಗಳೂರಿನಲ್ಲಿ ಚಿಕನ್ ಬಿರಿಯಾನಿಗೆ ಅತಿ ಹೆಚ್ಚು ಬೇಡಿಕೆಯಾಗಿದೆ. ಇದ್ಯಾವ ಸಂಶೋಧನೆ ವರದಿಯಲ್ಲ, ಆನ್ಲೈನ್ ಬಿಸ್ನೆಸ್ನ ಅಂಕಿಅಂಶ ಎಂಬುದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಆನ್ಲೈನ್ ಫುಡ್ ಆರ್ಡರ್ನಲ್ಲಿ ಚಿಕನ್ ವ್ಯಾಧ್ಯವೇ ಬಹು ಮುಂದಿದೆ. ಅದರಲ್ಲೂ ಯಮ್ಮಿ ಆ್ಯಂಡ್ ಟೇಸ್ಟಿ ಚಿಕನ್ ಬಿರಿಯಾನಿ, ಹಾಟ್ ಆ್ಯಂಡ್ ಸ್ಪೈಸಿ ಚಿಕನ್ ಕಬಾಬ್ಗೆ ಹೆಚ್ಚು ಬೇಡಿಕೆ ಇದೆ. ಚಿಕನ್ಗೆ ಹೋಲಿಸಿದೆ ಬೇರೆ ಥರದ ಫುಡ್ಗೆ ಬೇಡಿಕೆ ಇಲ್ಲದಂತಾಗಿದೆ. ಆದರೆ ಬೆಂಗಳೂರು ಮಂದಿ ಚಿಕನ್ ಬಿರಿಯಾನಿ ಜೊತೆಗೆ ಕಬಾಬ್ ತಿಂದು ತೇಗಿದ್ದಾರಂತೆ. ಅದು ಒಂದಲ್ಲ ಎರಡಲ್ಲ ಆನ್ಲೈನ್ ಬಿಸ್ನೆಸ್ಗೆ ಅಟ್ಯಾಚ್ ಹೋಟೆಲ್ಗಳಂತೂ ಸಖತ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಜೊತೆಗೆ ಲಕ್ಷಾಂತರ ರೂಪಾಯಿ ಪ್ಲೇಟ್ಗಳು, ಕೋಟ್ಯಾಂತರ ರೂಪಾಯಿ ಟರ್ನ್ಓವರ್ನೊಂದಿಗೆ ಶೇಕಡಾ 80% ಬಿಸ್ನೆಸ್ ಆಗಿದೆ ಎಂದು ಹೋಟೆಲ್ ಮ್ಯಾನೇಜರ್ ಒಬ್ರು ಹೇಳಿದ್ರು. ಇನ್ನು ಈ ಬಗ್ಗೆ ಆಹಾರ ತಜ್ಞರು ಮಾತನಾಡಿ, ಚಿಕನ್ ತಿನ್ನೋದ್ರಿಂದ ಆರೋಗ್ಯದಲ್ಲಿ ಸದೃಢತೆ ಮಟ್ಟ ಹೆಚ್ಚಾಗುತ್ತದೆ. ಜೊತೆಗೆ ಭಾರತದಲ್ಲಿ ಶೇಕಡಾ 60% ನಾನ್ ವೆಜಿಟೇರಿಯನ್ ಬಳಸುವವರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಶೇಕಡಾ 24% ಪ್ರೋಟೀನ್ ಕೊಬ್ಬಿನ ಅಂಶವನ್ನ ಕೋಳಿ ಮಾಂಸದಿಂದ ಪಡೆಯಬಹುದು. ಈ ಕಾರಣಕ್ಕಾಗಿ ಕೊರೋನಾ ಸಮಯದಲ್ಲಿ ಕೋಳಿ ಮಾಂಸ ಸೇವನೆ ಮಾಡೋರು ಸಂಖ್ಯೆ ಹೆಚ್ಚಾಗಿದೆ ಅಂತ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೆಂಗಳೂರು.